ವೀಕ್ಷಕರೇ, ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳ ಜೀವನದಲ್ಲಿ ಒಂದೇ ತರಹದ ಘಟನೆಗಳು ನಡೆಯೋದು ತೀರಾ ಅಪರೂಪ. ಆದ್ರೆ ಈ ಇಬ್ಬರು ವ್ಯಕ್ತಿಗಳ ಜೀವನದಲ್ಲಿ ನಡೆದಿರೋ ಘಟನೆಗಳು ಮಾತ್ರ ಎಂತರೂ ಕೂಡ ಆಶ್ಚರ್ಯ ತರಿಸದೆ ಇರೋಲ್ಲ. ಅಷ್ಟರ ಮಟ್ಟಿಗೆ ಇವರಿಬ್ಬರ ಜೀವನಕ್ಕೂ ಹೋಲಿಕೆ ಇದೆ. ಒಬ್ಬರಿಗೊಬ್ರು ಸಂಬಂಧನೇ ಇಲ್ಲದೆ ಇರೋ ಇಬ್ಬರು ವ್ಯಕ್ತಿಗಳು ಮತ್ತೆ ನೋಡೋದಕ್ಕೂ ಕೂಡ ಒಂದೇ ತರಹದ ಇರುವ ಇಬ್ಬರು ವ್ಯಕ್ತಿಗಳು ಭೇಟಿಯಾದಾಗ ಅಲ್ಲಿ ಜರುಗಿದ ಘಟನೆ ಏನ್ ಗೊತ್ತಾ ವೀಕ್ಷಕರೇ? ಇಷ್ಟಕ್ಕೂ ನಡೆದಿದ್ದೇನೆಂದ್ರೆ, ಒಂದು ಕಾಲದಲ್ಲಿ ಇಟಲಿಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ದೊರೆ ಉಂಬೋರ್ಟೋ, ಈತ ಇಟಲಿಯ ಮಿಲನ್ ನಗರದ ಸಮೀಪ ಇದ್ದ ಮೋಂಜಾ ಅನ್ನೋ ಒಂದು ಪಟ್ಟಣಕ್ಕೆ ಭೇಟಿನ ನೀಡ್ತಾನೆ ಅವತ್ತು. ಮತ್ತೆ ಆ ಊರಲ್ಲಿದ್ದ ಒಂದೇ ಒಂದು ರೆಸ್ಟೋರೆಂಟ್ ಅದು, ಆ ಒಂದು ರೆಸ್ಟೋರೆಂಟ್ಗೆ ಭೇಟಿನ ಕೊಟ್ಟಿರ್ತಾನೆ. ಆ ಒಂದು ರೆಸ್ಟೋರೆಂಟ್ನ ಮಾಲೀಕ ಬಂದು ಈ ದೊರೆಗೆ ನಮಸ್ಕರಿಸ್ತಾನೆ. ಆಗ ಅವರಿಬ್ಬರಿಗೂ ಕೂಡ ದೊಡ್ಡ ಆಶ್ಚರ್ಯ ಆಗಿತ್ತು. ಯಾಕೆಂದ್ರೆ ನೋಡೋದಕ್ಕೆ ಇಬ್ರು ಕೂಡ ಒಂದೇ ತರಹ ಇದ್ರು. ಮತ್ತೆ ಈ ಒಂದು ರೆಸ್ಟೋರೆಂಟ್ ನ ಮಾಲೀಕನ ಹೆಸರು ಕೂಡ ಉಂಬೆರ್ಟೋ ಆಗಿತ್ತು. ಮತ್ತೆ ಆ ರಾಜನಿಗೆ ಕುತೂಹಲ ತಾಳಲಾರ್ದೇನೆ ಆತನ ಬಗ್ಗೆ ಸಂಪೂರ್ಣ ಮಾಹಿತಿನ ಪಡಿತಾನೆ. ಆಗ ಆತನಿಗೆ ಇನ್ನಷ್ಟು ಆಶ್ಚರ್ಯ ಆಗುತ್ತೆ. ಒಂದೇ ಊರಲ್ಲಿ ಒಂದೇ ದಿನ ಬೇರೆ ಬೇರೆ ಕಡೆ ಜನಿಸಿರ್ತಾರೆ. ಮತ್ತೆ ಇನ್ನಷ್ಟು ಕುತೂಹಲ ಹೆಚ್ಚಾಗಿ ಆ ರಾಜ, ನಿನಗೆ ಮದುವೆ ಆಗಿದೆ ಅಂತ ಕೇಳ್ತಾನೆ. ಆಗ ಈ ರೆಸ್ಟೋರೆಂಟ್ ಮಾಲೀಕ ಉಂಬೆರ್ಟೋ, ಹೌದು ನನಗೆ ಮದುವೆ ಆಗಿದೆ, ನನಗೆ ಒಬ್ಬ ಗಂಡು ಮಗ ಕೂಡ ಇದ್ದಾನೆ ಅಂತ ಆತ ಉತ್ತರ ಕೊಡ್ತಾನೆ. ನಿನ್ನ ಹೆಂಡತಿ ಹೆಸರು ಮತ್ತೆ ನಿನ್ನ ಮಗನ ಹೆಸರು ಅಂತ ಕೇಳಿದಾಗ ಆಗ ಈತ, ನನ್ನ ಹೆಂಡತಿ ಹೆಸರು ಮಾರ್ಗರೀಟಾ ಮತ್ತು ನನ್ನ ಮಗನ ಹೆಸರು ವಿಟ್ಟೀರಿಯೋ ಅಂತ ಉತ್ತರನ ಕೊಡ್ತಾನೆ. ಆಗ ರಾಜನಿಗೆ ನಿಜವಾಗ್ಲೂ ತಲೆ ಕೆಟ್ಟು ಹೋಗುತ್ತೆ. ಯಾಕೆಂದ್ರೆ ಅವನ ಹೆಂಡತಿಯ ಹೆಸರು ಕೂಡ ಮಾರ್ಗರೀಟನಾಗಿರುತ್ತೆ, ಮತ್ತೆ ಆತನ ಮಗನ ಹೆಸರು ಕೂಡ ವಿಟ್ಟೀರಿಯೋನಾಗಿರುತ್ತೆ. ಮತ್ತೆ ಒಂದೇ ದಿನ ಮದುವೆ ಕೂಡ ಆಗಿರ್ತಾರೆ. ಏಪ್ರಿಲ್ 22, 1868 ಇವರಿಬ್ರು ಒಂದೇ ದಿನ ಮದುವೆ ಆಗಿರ್ತಾರೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ದೊರೆ ಉಂಬೆರ್ಟೋ ರಾಜ್ಯಾಧಿಕಾರನ ವಹಿಸಿಕೊಂಡ ದಿನವೇನೆ ಇನ್ನೊಬ್ಬ ಉಂಬೆರ್ಟೋ ಅಂದ್ರೆ ಈ ರೆಸ್ಟೋರೆಂಟ್ ಮಾಲೀಕ ಏನಿದ್ದಾನೆ ಆತ ಕೂಡ ಅವತ್ತನೇ ಆ ಒಂದು ರೆಸ್ಟೋರೆಂಟ್ ನ ಪ್ರಾರಂಭ ಮಾಡಿರ್ತಾನೆ. ಅಂದ್ರೆ ಆತ ರಾಜ್ಯಾಧಿಕಾರ ವಹಿಸ್ಕೊಂಡ ದಿನ ಮತ್ತೆ ಈತ ರೆಸ್ಟೋರೆಂಟ್ ಓಪನ್ ಮಾಡಿದ ದಿನ ಎರಡೂ ಕೂಡ ಒಂದೇ ದಿನ ಆಗಿರುತ್ತೆ. ಆಗ ದೊರೆ ಉಂಬೆರ್ಟೋಗೆ ಅಚ್ಚರಿಯೊಂದಿಗೆ ತುಂಬಾ ಸಂತೋಷ ಕೂಡ ಆಗಿರುತ್ತೆ. ನಂತರ ಆತ ನಂತರನಿರುವ ಇನ್ನೊಬ್ಬ ಉಂಬೆರ್ಟೋವನ್ನ ಎಲ್ಲರಿಗೂ ಕೂಡ ಪರಿಚಯ ಮಾಡಬೇಕು ಅಂತ ಆತನನ್ನ, ಅಂದ್ರೆ ತನ್ನ ಹಾಗೆ ಇದ್ದ ಆ ರೆಸ್ಟೋರೆಂಟ್ ಮಾಲೀಕನನ್ನ ತನ್ನ ಅರಮನೆಗೆ ಆಹ್ವಾನಿಸ್ತಾನೆ. ನಂತರ ಆ ದಿನ ರಾತ್ರಿ ಆ ರೆಸ್ಟೋರೆಂಟ್ ನ ಮಾಲೀಕ ಕೂಡ ತನ್ನ ಹೆಂಡತಿ ಹತ್ರ ಈ ಒಂದು ವಿಷಯನ ಹೇಳಿರ್ತಾನೆ. ಆಗ ಆಕೆ, ನಾನು ಕೂಡ ನಿಮ್ ಜೊತೆ ನಾಳೆ ಅರಮನೆಗೆ ಬರ್ತೀನಿ ಅಂತ ತನ್ನ ಗಂಡನ್ನ ಕೇಳ್ಕೊಳ್ತಾಳೆ. ಆದ್ರೆ ಅದಕ್ಕೆ ಆತ ನಿರಾಕರಿಸಿರ್ತಾನೆ. ನಂತರ ಮರುದಿನ ಆ ರೆಸ್ಟೋರೆಂಟ್ ನ ಮಾಲೀಕ ತನ್ನ ರೆಸ್ಟೋರೆಂಟ್ ನ ವ್ಯಾಪಾರನೆಲ್ಲ ಮುಗಿಸಿ ರಾತ್ರಿ ಆತ ದೊರೆ ಉಂಬೆರ್ಟೋನ ಭೇಟಿಯಾಗೋದಕ್ಕೆ ಹೋಗ್ತಾ ಇರ್ತಾನೆ. ಆದ್ರೆ ವಿಧಿಯಾಟನೆ ಬೇರೆ ಇತ್ತು. ಅವತ್ತು ರಾತ್ರಿ ಆತ ದೊರೆನ ಭೇಟಿ ಮಾಡೋದಕ್ಕೆ ಹೋಗ್ಬೇಕಾದ್ರೆ ದರೋಡೆಕೋರರು ಹಣದ ಆಸೆಗೋಸ್ಕರ ಆತನಲ್ಲಿದ್ದ ಹಣನ ಕಿತ್ಕೊಂಡು ಆತನಿಗೆ ಗುಂಡು ಹಾರಿಸಿರ್ತಾರೆ. ನಂತರ ಆತ ಸ್ಥಳದಲ್ಲೇನೆ ಪ್ರಾಣನ ಬಿಟ್ಟಿರ್ತಾನೆ. ಆದ್ರೆ ವಿಚಿತ್ರ ಅಂದ್ರೆ, ಅದೇ ರಾತ್ರಿ ಆ ರಾಜನನ್ನ ವಿರೋಧಿ ಗುಂಪು ಸಂಚನ ರೂಪಿಸಿ ಅದೇ ರಾತ್ರಿ ಆತನನ್ನು ಕೂಡ ಕೊಂದಿರ್ತಾರೆ. ಹೀಗೆ ಹುಟ್ಟಿನಿಂದ ಸಾಯುವವರೆಗೂ ಇಬ್ಬರ ವ್ಯಕ್ತಿಗಳ ಜೀವನದಲ್ಲಿ ಒಂದೇ ರೀತಿಯ ಘಟನೆಗಳು ನಡೆದಿರುವುದು ಸೃಷ್ಟಿಯ ಮಹಾವಿಚಿತ್ರಗಳಲ್ಲೊಂದು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಒಂದು ಮಾಹಿತಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ವಾಟ್ಸ್ಆಪ್ ಗ್ರೂಪಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.